ಸಮಸ್ತ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿದ್ದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ನೀಲಗಿರಿ ತುಂಬಿದ್ದ ಟ್ರ್ಯಾಕ್ಟರ್ಗೆ ಹಿಂದಿನಿಂದ ಸ್ಯಾಂಟ್ರೋ ಕಾರು ಡಿಕ್ಕಿಯಾಗಿ ಅಪಘಾತವಾಗಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿಯ ಲಕ್ಕೂರು ಬಳಿ ಘಟನೆ ನಡೆದಿದ್ದು, ಟ್ರ್ಯಾಕ್ಟರ್ನಲ್ಲಿ ಇದ್ದ ವ್ಯಕ್ತಿ ಹಾಗೂ ಕಾರು ಚಾಲಕ ಸಾವನ್ನಪ್ಪಿದ್ದಾರೆ. ಕೃಷ್ಣಪ್ಪ ಮತ್ತು ಬಸವರಾಜು ಮೃತರಾಗಿದ್ದು, ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು, ದಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಇಬ್ಬರನ್ನ ಬೆಂಗಳೂರಿಗೆ ವರ್ಗಾಯಿಸಿದ್ದಾರೆ. ಇನ್ನು ಹೆದ್ದಾರಿ ತುಂಬೆಲ್ಲ ನೀಲಗಿರಿ ಮರದ ರಾಶಿ ಕಂಡುಬಂದಿದ್ದು, ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಓವರ್ಲೋಡ್ ಹಾಕಿದ್ದರಿಂದಲೇ ಟ್ರ್ಯಾಕ್ಟರ್ ಚಾಲಕ ಕೃಷ್ಣಪ್ಪ ಮತ್ತು ಬಸವರಾಜು ಸಾವಿಗೆ ಕಾರಣವಾಗಿದೆ ಎನ್ನಲಾಗಿದೆ. ಮಧುಗಿರಿ ಕಡೆಯಿಂದ ಬರುತ್ತಿದ್ದ ಎರಡು ವಾಹನ ಅಪಘಾತಕ್ಕೀಡಾಗಿವೆ. ಹೇಳಿ ಇವ್ರೆ, ಏನಾಯ್ತಿದ್ದು ಸರ್? ಇದು ಟ್ರ್ಯಾಕ್ಟರ್ ಮತ್ತಿತ್ತು, ಕಾರ್ನರ್ ಹಿಂದಿಂದ ಬಂದು ಇದಕ್ಕೆ ಕಾರ್ನರು ಪೋಲ್ಸ್ ಗಾಡಿಗೆ ಹೊಡೆದ್ಬಿಟ್ರು. ಹೊಡೆದಿದ ತಕ್ಷಣ ಗಾಡಿ ಅಪ್ಸೈಡ್ ಆಗಿ ಕಾರಿನವರೆಲ್ಲ ಒಬ್ಬರು ಸತ್ತೋದ್ರು. ಆಮೇಲಿಂದ ಇಬ್ಬರಿಗೆ ಫುಲ್ ಸೀರಿಯಸ್ಸು. ಇಲ್ಲಿ ಅವ್ರು ಪೋಲ್ಸ್ ನಾಲ್ಕು ಜನ ಇದ್ರಲ್ಲ, ಒಬ್ರು ಸಿಗಾಸ್ಕೊಂಡಿದ್ರು, ಅವರು ಸೀರಿಯಸ್ಸು. ಕಾರಲ್ಲಿ ಎಷ್ಟು ಜನ ಇದ್ರು? ಮೂರು ಜನ ಇದ್ರು, ಸ್ಪಾಟು ಇಬ್ರು ಸೀರಿಯಸ್. ಎಷ್ಟು ಗಂಟೆನಲ್ಲಿ ಇದು ಆಗಿದ್ದು? ಇವಾಗ ಎಷ್ಟು ಕೆಲಸ ಗಂಟೆ? ಆಟ ಗಾಯ ಆಗಿದೆ. ಗಾಯ ಏನು, ಅವ್ರು ಉಳಿತಾರೋ ಗೊತ್ತಿಲ್ಲ. ಫುಲ್ ಯಾವ ರೀತಿ ಆಗಿದ್ದು? ನೀಲಗಿರಿ ಫಾಲ್ಸ್ ಓವರ್ಲೋಡ್ ಇತ್ತು, ಹಿಂದಗಡೆಯಿಂದ ಕಾರ್ 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 ಬಂದು ಹೊಡೆದೈತೆ. ಆಗ ಕಾರ್ ಹೊಡೆದಕ್ಕೆ ಎಳ್ಕೊಂಡ್ ಬಂದ್ಬಿಟ್ಟು ಎಲ್ಲ ಔಟ್ಸೈಡ್ ಆಗಿ ಎಲ್ಲ ಪೊಲೀಸ್. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು. ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದರು. ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಪಘಾತವಾದವರಿಗೆ ಚಿಕಿತ್ಸೆ ನೀಡಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯವಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ತಗಿಕೊಪ್ಪೆ ಶ್ರೀಧರ್, ನೆಲಮಂಗಲ, ಅಮೋಕ್ ಟಿವಿ. ಎಲ್ಲ ಧರ್ಮ ಹಾಗೂ ಜಾತಿಗಳನ್ನೊಳಗೊಂಡ ಮಹಾನಗರಿ ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡ ಅವರ ಸಹಿಷ್ಣು ಆಳ್ವಿಕೆ ಎಂದಿಗೂ ಮಾದರಿ ಎನಿಸಿದೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಅಭಿಪ್ರಾಯಪಟ್ಟರು. ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ವಿವಿಧ ಸಂಘಟನೆಗಳು ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕುಲಕಸುಬು ಆಧಾರಿತ ಮಾರುಕಟ್ಟೆಗಳು ಇಂದಿಗೂ ಪ್ರಸ್ತುತವಿರುವ ಬೆಂಗಳೂರು ನಗರದ ಪರಿಕಲ್ಪನೆಗೆ ತಕ್ಕನಾಗಿ ಉತ್ತಮ ಹವಾಗುಣ ಸ್ಥಳವನ್ನು ಹುಡುಕಿ ಬೆಂಗಳೂರು ನಿರ್ಮಿಸಿದ್ದರು. ಸರ್ವಧರ್ಮಗಳ ಸಮ್ಮಿಲನಗೊಂಡ ಬೆಂಗಳೂರು ನಗರದಲ್ಲಿ ಪ್ರಪಂಚದ ಎಲ್ಲ ದೇಶದ ನಾಗರಿಕರು ವಾಸ್ತವ್ಯ ಹೂಡಿದ್ದಾರೆ. ಇಲ್ಲಿನ ಪರಿಸರಕ್ಕೆ ಅನ್ವಯ ಎಂದು ಕೈಗಾರೀಕರಣ, ನಾಗರೀಕರಣ, ಜಾಗತೀಕರಣಗೊಂಡು ಬೆಂಗಳೂರು ರಾಜ್ಯದ ರಾಜಧಾನಿಯಾಗಿ ಉತ್ತಮ ಆಳ್ವಿಕೆ ನೀಡಿದ ಕೆಂಪೇಗೌಡ ಅವರ ದೂರಾಲೋಚನೆಯ ಫಲ ನಗರದಲ್ಲಿ ಹಸಿರು ಕ್ರಾಂತಿ ನಡೆದಿದೆ. ಈ ಜನತೆಗೆ ಸುಂದರ ಉದ್ಯಾನ ನಗರಿ ಎಂಬ ಕೀರ್ತಿಗೆ ಅವರ ಶ್ರಮದ ಫಲವೇ ಕಾರಣ ಎಂದರು. ಕ್ರಿಸ್ತಶಕ 510ರಲ್ಲಿ ಕೆಂಪೇಗೌಡರ ಜನನಾಗಿದೆ. ಜನನಾಗಿ ಅವರು ಪ್ರಭುತ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ದಾರ್ಶನಿಕರು ದೂರದೃಷ್ಟಿ ಉಳ್ಳಂತ. ಇವತ್ತು ಕೆಂಪೇಗೌಡರ ಹೆಸರನ್ನ ಜಗತ್ತಿನ ಇಲ್ಲಿ ಹೋಗಿ ಯಾವುದೇ ವಿಮಾನ ನಿಲ್ದಾಣದಲ್ಲಿ ನೋಡಿದ್ರು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಇರುತ್ತೆ. ಕರ್ನಾಟಕದ ಎಲ್ಲೇ ಹೋದ್ರೂ ಬಸ್ಗಳು ಹೋದ್ರು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗುತ್ತೆ. ಕೆಂಪೇಗೌಡರ ಹೆಸರಲ್ಲಿ ಸಾವಿರಾರು ಯುವಕ ಸಂಘಗಳಿದ್ದಾವೆ. ಕೆಂಪೇಗೌಡರ ಹೆಸರಲ್ಲಿ ಸಾವಿರಾರು ಕಲಾ ಸಂಘಗಳಿದ್ದಾವೆ. ಕೆಂಪೇಗೌಡರ ಹೆಸರಲ್ಲಿ ಬೀದಿಗಳಿದ್ದಾವೆ. ಕೆಂಪೇಗೌಡರ ಹೆಸರಲ್ಲಿ ಕಲಾಮಂದಿರಗಳಿದ್ದಾವೆ. ಕೆಂಪೇಗೌಡರು 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 ಅಂತ ಹೇಳ್ತಿದ್ದಾರೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ, ದೇಶದ ಯಾವುದೇ ಮೂಲೆಗೆ ಹೋದ್ರೂ ಕೆಂಪೇಗೌಡರ ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವತ್ತೇ ದೂರದೃಷ್ಟಿ ಇತ್ತು ಅಂತ ದಾರ್ಶನಿಕರು ಅವರು ಮುಂದಿನ ಯೋಚನೆಗಳು ಮಾಡಿದರು. ಬೆಂಗಳೂರು ನಗರವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಇಲ್ಲಿ ಯಾರ್ಯಾರು ಜನ ಬರ್ತಾರೆ ಅನ್ನುವಂಥದ್ದಿತ್ತು. ಕೆಂಪೇಗೌಡರು ಯಾವತ್ತೂ ಯಾವುದೋ ಒಂದು ಜನಾಂಗಕ್ಕೆ ಸೀಮಿತ ಆದಂಥವ್ರಲ್ಲ. ಇವತ್ತು ಬೆಂಗಳೂರಿನಲ್ಲಿ ನಾವು ಒಂದು ಪುಟ್ಟ ವಿಶ್ವವನ್ನು ನೋಡ್ಬೋದು. ದೇಶ ವಿದೇಶಗಳಿಂದ ಇರ್ಬೋದು, ಬೇರೆ ಬೇರೆ ರಾಜ್ಯದವರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಯವರು ಇರ್ಬೋದು, ಬೇರೆ ಬೇರೆ ತಾಲೂಕು ಇರ್ಬೋದು, ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಬೆಂಗಳೂರಿನ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಜನಾಂಗಕ್ಕೋ ಒಂದು ಭಾಷೆಗೋ ಒಂದು ಸೀಮಿತವಾದಂಥದ್ದಲ್ಲ. ಕೆಂಪೇಗೌಡರ ದೃಷ್ಟಿಕೋನವೇ ಸೀಮಿತವಾಗಿರಲಿಲ್ಲ, ಕೆಂಪೇಗೌಡರ ದೃಷ್ಟಿಕೋನವೇ ವಿಶಾಲವಾಗಿತ್ತು. ಅವರ ವಿಶಾಲತೆ ಇದ್ದಿದ್ದರಿಂದ ಬೆಂಗಳೂರು ಅಷ್ಟು ವಿಶಾಲವಾಗಿ ಬೆಳೆಯಿತು.
ನೀವು ನೋಡಿದ್ರೆ ಬಾಂಬೆಗೋ ಪೂನಾಕೋ ಬೇರೆ ಬೇರೆ ಎಲ್ಲ ಲೆಕ್ಕಾಚಾರ ಹಾಕ್ತೀರ ಅಲ್ಲಿ ಸಮುದ್ರ ಮೊದಲಲ್ಲಿದೆ. ಇನ್ನು ಬಿಜೆಪಿ ಮುಖಂಡ ಎಚ್ ಟಿ ಭೈರಪ್ಪ ಮಾತನಾಡಿ, ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಅಂದಿನ ಕಾಲದಲ್ಲೇ ಸಂಯೋಜಿಸಿಕೊಂಡ ಕೆಂಪೇಗೌಡರ ದೂರದೃಷ್ಟಿ ಸಾಮಾಜಿಕ ನ್ಯಾಯ ಕಲ್ಪಿಸುವ ನಿಟ್ಟಿನಲ್ಲಿ ಸಾಗಿತ್ತು. ಇಂತಹ ಮನೋಭಾವವುಳ್ಳ ಗೌಡರ ಜಯಂತಿ ಒಂದು ಸಮುದಾಯಕ್ಕೆ ಸೀಮಿತ ಮಾಡದೆ ಸಾಮಾಜಿಕ ಹರಿಕಾರರಾಗಿ ಸರ್ವಧರ್ಮ ಜಾತಿ ಆಚರಣೆ ಮಾಡಬೇಕಿದೆ ಎಂದರು. ಬೆಂಗಳೂರು ಅಭಿವೃದ್ಧಿ ಮಾಡೋದನ್ನು ಮುಖ್ಯ ಅಲ್ಲ, ಇಡೀ ಆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ. ಮತ್ತೇನಾದ್ರು ಬೆಂಗಳೂರು ನಿರ್ಮಾಣ ಆಗಿದೆ ಅಂದರೆ ಕೆಂಪೇಗೌಡರು ಕಾರಣ. ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಬರೀ ಒಕ್ಕಲಿಗರೇ ಇಲ್ಲ, ಎಲ್ಲ ಜನಸಾಮಾನ್ಯರು ಎಲ್ಲ ವರ್ಗದವರು ಇದ್ದಾರೆ. ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಿದಂಥ ಕೆಂಪೇಗೌಡರು ಬೆಂಗಳೂರು ಒಕ್ಕಲಿಗರಿಗೇನು ಮಾಡಿಲ್ಲ, ಅದು ಸಾಕಷ್ಟು ಬೇರೆ ಬೇರೆ ಜನಾಂಗದವ್ರಿಗೆ ಮಾಡಿದ್ದಾರೆ. ಆದರೆ ರೈತರು ಪರವಾಗಿರ್ತಕ್ಕಂಥ ಕೆಂಪೇಗೌಡರು ಇವತ್ತು ಸಾಕಷ್ಟು ಬೇರೆ ಬೇರೆ ಕಡೆ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ರೈತರಿಗೆ ಏನೇನು ಸಾಕಷ್ಟು ಮಾಡಬೇಕು ಅವರು ಅವರ ಜೀವನ ದಾರಿಯಲ್ಲಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರನ್ನು ಮರೆಯಕ್ಕೆ ಆಗೋದಿಲ್ಲ, ಅವರು ಅಮರವಾಗಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ಅವರು ಹಾಕಿದ ಹೆಜ್ಜೆಯಲ್ಲಿ ಅವರು ಗುರುತಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಯುವಕರು ನಾವು ಎಲ್ಲ ನೆನೆಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರಿಂದ ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ಮಾತನಾಡಿ, ಕೆಂಪೇಗೌಡರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ನಡೆಸಬೇಕಿದೆ, ಆದರೆ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡಲಾಗ್ತಿದೆ ಎಂದರು. ಆ ಸ್ಫೂರ್ತಿ ಮತ್ತೆ ಆಶಾದಾಯಕವಾದ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ನಮ್ಮ ಯುವಕರು ಈಗಿನ ಪೀಳಿಗೆ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅದೇ ತರ ಅವರ ಹೆಸರು ತರನೇ ನಮ್ಮ ಹೆಸರು ಅಜರಮರ ಇರಬೇಕು ಅನ್ನೋ ರೀತಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಜವಾಗ್ಲೂ ಸಹ ಕೆಂಪೇಗೌಡರ ಏನು ಅವರ ದೂರದೃಷ್ಟಿ ಇತ್ತು, ದೂರದೃಷ್ಟಿಯಿಂದ ಬೆಂಗಳೂರಿನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ದ್ವಾರಬಾಗಿಲುಗಳನ್ನು ನಿರ್ಮಾಣ ಮಾಡ್ತಾ ಬೆಂಗಳೂರು ಇಷ್ಟೇ ಬೆಳಿಬಹುದು ಅನ್ನೋ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು ಅವರೇನು ಈ ಒಂದು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು, ಇವತ್ತು ಅದು ಅವರ ದೂರದೃಷ್ಟಿ ಸಾಕ್ಷಿಯಾಗಿದೆ. ಅದೇ ರೀತಿ ನಮ್ಮ ಭೈರಪ್ಪ ಅವರು ಹೇಳಿದಂಗೆ ಪ್ರತಿಯೊಂದು ಸರ್ಕಾರಿ ಸಂಸ್ಥೆಗಳಿಗೂ ಸಹ ಕೆಂಪೇಗೌಡರ ಒಂದು ಹೆಸರನ್ನು ಇಡ್ತಾ ಇದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣ ಇರ್ಬೋದು, ಕೆಂಪೇಗೌಡ ವಿಮಾನ ನಿಲ್ದಾಣ ಇರ್ಬೋದು, ಕೆಂಪೇಗೌಡ ರಸ್ತೆಗಳಿರ್ಬೋದು, ಕೆಂಪೇಗೌಡರ ಹೆಸರಿನಲ್ಲಿ ಸಂಘ ಸಂಸ್ಥೆಗಳು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣ್ ಮಾತನಾಡಿ, ಕೆಂಪೇಗೌಡರ ಆಡಳಿತ ಜನಮೆಚ್ಚುಗೆಗೆ ಪಾತ್ರವಾಗಿತ್ತು, ಅಂದು ಹಾಕಿಕೊಟ್ಟ ಮಾರ್ಗ ಅನುಸರಿಸಿ ಸರ್ಕಾರ ಇಂದಿಗೂ ಅನೇಕ ಯೋಜನೆ ರೂಪಿಸುತ್ತಿದೆ ಎಂದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಕೋವಿಡ್ ಸಂದರ್ಭದಲ್ಲಿ ಕುಟುಂಬದಿಂದ ದೂರ ಇದ್ದು ನೂರಾರು ಜೀವಗಳನ್ನು ತನ್ನ ಪ್ರಾಣ ಒತ್ತೆ ಇಟ್ಟು ಕಾಪಾಡಿದ್ದ ವಾರಿಯರ್ ಆಶಾ ಕಾರ್ಯಕರ್ತೆ ಕೋವಿಡ್ಗೆ ಬಲಿಯಾಗಿದ್ದಾರೆ. ಹೌದು, ಕೋವಿಡ್ ಸಂದರ್ಭದಲ್ಲಿ ಕುಟುಂಬದಿಂದ ದೂರ ಇದ್ದು ನೂರಾರು ಜೀವಗಳನ್ನು ತನ್ನ ಪ್ರಾಣ ಒತ್ತೆ ಇಟ್ಟು ಕಾಪಾಡಿದ್ದ ವಾರಿಯರ್ಸ್ ಆಶಾ ಕಾರ್ಯಕರ್ತೆ ಕೋವಿಡ್ಗೆ ಬಲಿಯಾಗಿದ್ದಾರೆ. ನಾಗರತ್ನಮ್ಮ ಮೃತಪಟ್ಟ ದುರ್ದೈವಿಯಾಗಿದ್ದು ಮಣ್ಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ನೂರಾರು ಜನರಿಗೆ ಆರೋಗ್ಯ ಸಹಾಯಕಿಯಾಗಿ ಕೆಲಸ ಮಾಡಿದ್ದ 43 ವರ್ಷದ ನಾಗರತ್ನಮ್ಮಗೂ ಕೋವಿಡ್ ಮಹಾಮಾರಿ ತೀವ್ರವಾಗಿ ಕಾಡಿತ್ತು. ನಂತರ ಅವರನ್ನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸುಮಾರು 15 ದಿನಗಳ ಹಿಂದೆ ಚಿಕಿತ್ಸೆ ಪಡೆದು ವಿಶ್ರಾಂತಿ ಪಡೆಯುತ್ತಿದ್ದ ಆಶಾ ಕಾರ್ಯಕರ್ತೆ ನಾಗರತ್ನಮ್ಮ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾರೆ. ನಾಗರತ್ನಮ್ಮ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದನ್ನೆಲ್ಲ ನೋಡಿದರೆ ಸರ್ಕಾರ ಕೋವಿಡ್ ವಾರಿಯರ್ಸ್ಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದೆಯಾ ಎನ್ನುವ ಪ್ರಶ್ನೆ ಉದ್ಭವವಾಗದಂತೂ ಸಹಜ. ತಗ್ಗಿಕುಪ್ಪೆ ಶ್ರೀಧರ್, ನೆಲಮಂಗಲ, ಅಮೋಕ್ ಟಿವಿ. ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತ್ಯೋತ್ಸವ ಹಿನ್ನೆಲೆ ಇಂದು ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲ್ನಲ್ಲಿ ನಡೆದ ಜಯಂತ್ಯೋತ್ಸವಕ್ಕೆ ಕೆಂಪೇಗೌಡರ ಐಕ್ಯ ಸ್ಥಳವಾದ ಮಾಗಡಿಯ ಕೆಂಪಾಪುರದಿಂದ ಜ್ಯೋತಿ ಹೊತ್ತೊಯ್ಯುವ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು.
ಇಂದು ನಾಡಿನೆಲ್ಲೆಡೆ ನಡೆಯುತ್ತಿರುವ ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತ್ಯೋತ್ಸವ ಪ್ರಯುಕ್ತ ಸರ್ಕಾರದ ವತಿಯಿಂದ ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲ್ನಲ್ಲಿ ಆಯೋಜಿಸಿರುವ ಕೆಂಪೇಗೌಡ ಜಯಂತಿಗೆ ಕೆಂಪೇಗೌಡ ಪ್ರಾಧಿಕಾರದ ನಿರ್ದೇಶಕ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಇಂದು ಕೆಂಪೇಗೌಡರ ಐಕ್ಯ ಸ್ಥಳ ಮಾಗಡಿಯ ಕೆಂಪಾಪುರದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಮಾಗಡಿ ಶಾಸಕ ಎ ಮಂಜುನಾಥ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜು ಇವರುಗಳ ಮುಂದಾಳತ್ವದಲ್ಲಿ ಕೆಂಪಾಪುರದಲ್ಲಿರುವ ಕೆಂಪೇಗೌಡರ ಸಮಾಧಿಗೆ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ತೆಗೆದುಕೊಂಡು ಹೋಗುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಇಂದು ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಐಕ್ಯ ಸ್ಥಳದಿಂದ ಜ್ಯೋತಿಯನ್ನ ಕೊಂಡೊಯ್ಯುತ್ತಿರುವುದು ಸಂತಸದ ವಿಷಯ. ಇಂದು ಮುಖ್ಯಮಂತ್ರಿಗಳು ಕೆಂಪೇಗೌಡರ ಸಂಬಂಧಪಟ್ಟ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಲು ತೀರ್ಮಾನಿಸಿದ್ದು, ಬರುವ ಮಾರ್ಚ್ ವೇಳೆಗೆ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಕೆಂಪೇಗೌಡರ ಶಿಲೆ ತಲೆ ಎತ್ತಲಿದ್ದು ಇದರಿಂದ ನಾಡಿಗೆ ಕೆಂಪೇಗೌಡರ ಆದರ್ಶಗಳನ್ನು ತಿಳಿಸುವ ಕೆಲಸವಾಗುತ್ತದೆ. ಅವರ ಐಕ್ಯ ಸ್ಥಳವಾದ ಕೆಂಪಾಪುರ ಅಭಿವೃದ್ಧಿಗೆ ಇಲ್ಲಿನ ಶಾಸಕ ಎ ಮಂಜುನಾಥ್ ಹಾಗೂ ಕೃಷ್ಣಮೂರ್ತಿರವರು ಎಲ್ಲಾ ರೀತಿಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮುಂದಿನ ಜಯಂತ್ಯೋತ್ಸವ ವೇಳೆಗೆ ಕೆಂಪಾಪುರ ಸಂಪೂರ್ಣ ಅಭಿವೃದ್ಧಿ ಆಗುತ್ತದೆ ಎಂದರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆಯನ್ನು ನಮ್ಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡುವಂಥದ್ದಾಗುತ್ತೆ ಮತ್ತು ಕೆಂಪೇಗೌಡರ ಸಂಶೋಧನಾ ಕೇಂದ್ರವನ್ನು ಇವತ್ತು ಕಾಮಗಾರಿ ಪ್ರಾರಂಭ ಮಾಡುವಂಥದ್ದಾಗ್ತಿದೆ. ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಿ ಈ ದಿಕ್ಕಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಮತ್ತು ಟೆಂಡರ್ ಅಪ್ರೂವಲ್ ಎಲ್ಲವನ್ನು ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಅದನ್ನು ಸಹ ಭಾಳ ತ್ವರಿತವಾಗಿ ಆ ಕಟ್ಟಡ ನಿರ್ಮಾಣವನ್ನು ಮಾಡಿ ಇಡೀ ದೇಶ ಉದ್ದಹಗಲದಲ್ಲಿ ಒಂದು ಮಾದರಿ ನಗರ ಅಥವಾ ನಗರವನ್ನು ಕಟ್ಟಬೇಕಾದ್ರೆ ಯಾವ ರೀತಿ ಸಂಶೋಧನೆ ಆಗಬೇಕು, ಒಂದು ಅರ್ಬನ್ ಗವರ್ನೆನ್ಸಿಗೆ ಪೂರಕವಾಗಿರುವಂಥ ಒಂದು ಕೇಂದ್ರ ಮತ್ತು ಅವರ ಸಂಶೋಧನಾ ಕೇಂದ್ರ ಜೊತೆಯಲ್ಲೇ ಒಂದು ಉತ್ತಮವಾದಂಥ ಒಂದು ಕೇಂದ್ರವಾಗಿ ಮಾಡುವಂಥದ್ದಾಗುತ್ತೆ ಮತ್ತು ಇನ್ನು ಹಲವಾರು ವಿಚಾರಗಳನ್ನು ಇವತ್ತು ತಿಳಿಸುವಂಥದ್ದಾಗುತ್ತೆ. ಹಾಗೆ ಕೆಂಪೇಗೌಡರ ಗೌರವಾರ್ಥ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಸಹಕಾರ ವತಿಯಿಂದ ಒಂದು ಕವರನ್ನು ಬಿಡುಗಡೆ ಮಾಡುವಂಥದ್ದಾಗ್ತಿದೆ ಮತ್ತು ಇತರ ಪ್ರಗತಿ ಏನು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡುವಂಥ ಪ್ರಗತಿಯನ್ನು ಸಹ ಇವತ್ತು ಹಂಚ್ಕೊಳ್ಳುವಂಥದ್ದಾಗ್ತಿದೆ. ಭಾಳ ವೇಗದಲ್ಲಿ ಈಗ ಕಾರ್ಯಗಳಾಗ್ತಿದೆ. ಫೆಬ್ರವರಿ ಮಾರ್ಚ್ ಅಷ್ಟೋದಕ್ಕೆ ಅವರ ಪ್ರತಿಮೆ ನಿರ್ಮಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಡೀ ದೇಶದಲ್ಲೆಲ್ಲೂ ಅಂಥ ಒಂದು ಗುಣಮಟ್ಟದಲ್ಲಿ ಉತ್ತಮವಾದಂಥ ಒಂದು ಸೆಂಟ್ರಲ್ ಪಾರ್ಕನ್ನು ನಿರ್ಮಾಣವನ್ನು ಮಾಡಿ ಅವರು ಮಾಡಿದಂಥ ಪ್ರತಿಯೊಂದು ಸಾಧನೆಯನ್ನು ಮಿನೇಚರ್ ಮಾಡೆಲ್ಸ್ನಲ್ಲಿ ಅಳವಡಿಸಿ ಭಾಳ ಉತ್ತಮವಾದಂಥ ಅವರ ಕಲ್ಪನೆ ಕರೆಕಟ್ಟೆಗಳ ನೀರಿನ ಕಾಲುವೆಗಳ ಕಲ್ಪನೆ ಏನಿತ್ತು ಅದರ ಆಧಾರಿತವಾಗಿ ನಿರ್ಮಾಣ ಮಾಡಿ ಈ ಒಂದು ಪ್ರತಿಮೆ ಬೆಂಗಳೂರಿಗೆ ಬಂದ ತಕ್ಷಣ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದ ತಕ್ಷಣ ಹೇಗೆ ಒಂದು ಸಂಪರ್ಕ ಒಂದು ಸಂಬಂಧ ಕೆಂಪೇಗೌಡರ ಆ ಪ್ರತಿಮೆ ಎದ್ದು ಕಾಣುವಂಥದ್ದು ಇದೆಯಲ್ಲ ಇಡೀ ಅದಾದಾಗಲೇ ಅದು ಗೊತ್ತಾಗುತ್ತೆ ಅದರ ಎಫೆಕ್ಟ್ ಹೇಗಿರುತ್ತೆ ಅಂತ. ಆ ಎಫೆಕ್ಟನ್ನು ಬರುವಂಥ ದಿನದಲ್ಲಿ ಮುಂದಿನ ಫೆಬ್ರವರಿ ಮಾರ್ಚಲ್ಲಿ ನೋಡುವಂಥದ್ದಾಗುತ್ತೆ. ಇದು ಜನರಿಗೆ ಕೆಂಪೇಗೌಡರ ಅಭಿಮಾನಿಗಳಿಗೆ ನಾಡಿನ ಸಮಸ್ತ ಜನತೆಗೂ ಒಂದು ಸಂತೋಷ ತರೋ ರೀತಿಯಲ್ಲಿ ಕಾರ್ಯ ಆಗುತ್ತೆ ಅಂತ ತಮಗೆಲ್ಲ ತಿಳಿಸಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳುವಂಥದ್ದಾಗುತ್ತೆ. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿ ಅವರ ಎಲ್ಲ ಕಟ್ಟಿದಂಥ ಎಲ್ಲ ತಾಣಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥದ್ದಾಗುತ್ತೆ ಅಂತ. ಇನ್ನು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ಮಾತನಾಡಿ, ಇಂದು ನಡೆಯುತ್ತಿರುವ ಕೆಂಪೇಗೌಡರ ಜಯಂತಿ ಎಲ್ಲರಿಗೂ ಪ್ರೇರಣೆ. ಉಪಮುಖ್ಯಮಂತ್ರಿ ಅಶ್ವತ್ಥನಾರಾಯಣ್ ಕೆಂಪಾಪುರ ಅಭಿವೃದ್ಧಿ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಈಗಾಗಲೇ ರೈತರ ಜಮೀನುಗಳಿಗೆ ಹಕ್ಕುಪತ್ರ ನೀಡಿ ಕೆಂಪಾಪುರವನ್ನು ಸಮಗ್ರ ಅಭಿವೃದ್ಧಿಪಡಿಸಿ ಐತಿಹಾಸಿಕ ಸ್ಥಳವನ್ನಾಗಿಸಲು ನಾವೆಲ್ಲರೂ ಶ್ರಮಿಸುತ್ತಿದ್ದು, ಇಂದು ಜಯಂತಿಯ ನಿಮಿತ್ತ ಮಾನ್ಯ ಮುಖ್ಯಮಂತ್ರಿಗಳು ಕೆಂಪೇಗೌಡರ ಮ್ಯೂಸಿಯಂಗೆ ಶಂಕುಸ್ಥಾಪನೆಗೆ ಚಾಲನೆ ನೀಡಲಿದ್ದಾರೆ. ಕೊರೋನಾ ಸಮಯವಾಗಿರುವ ಈ ಸಂದರ್ಭದಲ್ಲಿ ಕೆಲವೇ ಜನಗಳು ಸೇರಿ ಜಯಂತ್ಯೋತ್ಸವ ಆಚರಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷದಂತೆ ಮಾಗಡಿ ಹಬ್ಬ ಆಚರಿಸಲು ನಾವು ಸದಾ ಸಿದ್ಧ ಎಂದರು. ಕೆಲಸವನ್ನು ಮುಂಚೂಣಿಗೆ ತರುವಂಥ ಕೆಲಸದಲ್ಲಿ ಸನ್ಮಾನ್ಯ ಡಿ ಸಿ ಎಂ ಅಶ್ವತ್ಥನಾರಾಯಣರು ಮುಂಚೂಣಿಯಲ್ಲಿ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈಜೋಡಿಸಿ ಇವತ್ತು ಕೆಂಪಾಪುರದ ಜನತೆಗೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಆಲೇ ಅವರ ಲ್ಯಾಂಡುಗಳನ್ನು ಅಕ್ವೈರ್ ಮಾಡಿಕೊಂಡು ಅವ್ರ ಹಕ್ಕುಪತ್ರಗಳನ್ನು ಕೊಡುವ ಮುಖೇನ ಒಂದು ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಂಪೇಗೌಡರ ಮ್ಯೂಸಿಯಮನ್ನು ಕಟ್ಟಬೇಕು ಅಂತ ಹೇಳಿ ಅದು ಒಂದು ಜಾಗವನ್ನು ಒಂದು 4 ಎಕರೆ ಜಾಗವನ್ನು ವಿಸ್ತೀರ್ಣವನ್ನು ಮಾಡಿದರು. ಇವತ್ತು ಅಲ್ಲೂ ಕಾಮಗಾರಿ ಸ್ಟಾರ್ಟನ್ನು ಮಾಡಿದ್ದಾರೆ. ಪ್ರಾರಂಭವನ್ನು ಮಾಡಿ ಇವತ್ತು
ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಂಪ್ಯೂಟರ್ ಮುಖೇನ ಅದನ್ನು ಉದ್ಘಾಟನೆಯನ್ನು ಮಾಡಿ ಅಭಿವೃದ್ಧಿಗೆ ಚಾಲನೆ ಕೊಡುವಂಥ ಒಂದು ಒಳ್ಳೆಯ ಸಂದರ್ಭ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ಸರ್ಕಾರ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ದರು, ಡಿ ಸಿ ಎಂ ನಾವು ಏನೋ ಒಂದು ಕೆಲಸವನ್ನು ಕೆಂಪೇಗೌಡರ ಹೆಸರನ್ನು ಉಳಿಸ್ತೀವಿ ಅಂತ ಹೇಳಿದರು, ಅದು ಭಾಳ ಚುರುಕಾಗಿ ಮಾಡೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಶಿಲೆಯನ್ನು ನಿಲ್ಲಿಸಬೇಕು. ಈ ವಿದೇಶಗಳಿಂದ ಬಂದಂಥವರಿಗೆ ಇದು ಕೆಂಪೇಗೌಡರ ನಾಡು, ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ 108 ಅಡಿಯನ್ನು ಮಾಡಬೇಕು ಅಂತ ಇವತ್ತು ಬುನಾದಿಯನ್ನು ಹಾಕಿದರೆ ಭೂಮಿ ಮಟ್ಟಕ್ಕೆ ಆಲೆ ಕಟ್ಟಡ ಬಂದಿದೆ. ಇನ್ನೊಂದೆರಡು ತಿಂಗಳಲ್ಲಿ 15 ಅಡಿ ಎತ್ತರದ ಅಂದರೆ ಶಿಲೆಯ ವಿನ್ಯಾಸವನ್ನು ಪ್ರಾರಂಭವನ್ನು ಅದೇ ಕೆಲಸವನ್ನು ಮಾಡಿದರೆ ಅದನ್ನು ಜೋಡಣೆ ಮಾಡೋದಕ್ಕೆ ಒಂದು 2 ತಿಂಗಳಲ್ಲಿ ಒಂದು 15 ಅಡಿ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಕೆಂಪೇಗೌಡರ ಪ್ರಾಧಿಕಾರವಾದ ನಂತರ ಈಗ ಒಂದು ಅಭಿವೃದ್ಧಿಯ ಮುಖದ ಚಾರೆ ಮೂಡಿದೆ. ಹಾಗಾಗಿ ಇವತ್ತು ಇನ್ನು ಈ ವೇಳೆಯಲ್ಲಿ ಡಿ ಸಿ ಎಂ ಅಶ್ವಥ್ ನಾರಾಯಣ್, ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಕೃಷ್ಣಮೂರ್ತಿ, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಶಾಸಕ ಎ ಮಂಜುನಾಥ್, ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್, ಬಿಜೆಪಿ ಮುಖಂಡರಾದ ಬಸವರಾಜು, ದೇವರಾಜು ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇದ್ದರು. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಬ್ರೇಕ್ನ ಬಳಿಕ ಅಮೋಘ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅಭಿವೃದ್ಧಿಯ ನೆಪದಲ್ಲಿ ಮರಗಳನ್ನು ಕಡಿಯಲಾಗ್ತಿದೆ, ಆದರೆ ಕಡಿದ ಮರಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಗಿಡಗಳನ್ನು ಬೆಳೆಸುತ್ತಿಲ್ಲ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಎಲ್ ಬಿ ಪ್ರೇಮಾನಂದ್ ಬೇಸರ ವ್ಯಕ್ತಪಡಿಸಿದರು. ಹುಳಿಯಾರು ಸಮೀಪದ ಪುರಮಠದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏರ್ಪಡಿಸಿದ್ದಂತಹ ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಬೆಳೆಸುವ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಸ್ಥೆ ಪ್ರತಿ ವರ್ಷ ವೃಕ್ಷ ರಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಘದ ಸದಸ್ಯರುಗಳಿಂದ ಗಿಡಗಳನ್ನು ನೆಡೆಸುತ್ತಿದೆ. ಈ ವರ್ಷ ರಾಜ್ಯಾದ್ಯಂತ 2 ಲಕ್ಷ ಗಿಡಗಳನ್ನು ನೆಡಲು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಿರ್ಧರಿಸಿದ್ದು ಈಗಾಗಲೇ ಚಾಲನೆ ನೀಡಿದ್ದಾರೆ ಎಂದರು. ಗಿಡಗಳನ್ನು ನೆಡುವುದು ಮುಖ್ಯವಲ್ಲ, ನೆಟ್ಟ ಗಿಡಗಳನ್ನು ಉಳಿಸುವ ಕೆಲಸವಾಗಬೇಕಾಗಿದೆ. ಹಾಗಾಗಿ ಹುಟ್ಟುಹಬ್ಬದ ನೆಪದಲ್ಲಿ ಪ್ರತಿ ವರ್ಷ ಒಂದೊಂದು ಗಿಡಗಳನ್ನು ನೆಟ್ಟು ಬೆಳೆಸುತ್ತಾ ಬನ್ನಿ ಎಂದರಲ್ಲದೆ, ನಾನು ನನ್ನ ಪ್ರತಿ ಹುಟ್ಟುಹಬ್ಬಕ್ಕೂ ನನ್ನ ಜಮೀನಿನಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನೆಡುತ್ತಾ ಬಂದಿದ್ದೇನೆ. 25 ವರ್ಷದ ನೆಪದಲ್ಲಿ ಶ್ರೀಗಂಧದ ಗಿಡ ನೆಟ್ಟಿದ್ದು ಈಗ 1 ಲಕ್ಷ ರೂ ಬೆಲೆ ಬಾಳುವಂತಾಗಿದೆ ಎಂದರು. ಸಾಹಿತಿ ಬಿಳಿಗೆರೆ ಕೃಷ್ಣಮೂರ್ತಿಯವರು ಮಾತನಾಡಿ, ಪ್ರಾಕೃತಿಯ ಪರಿಸರದ ಜೊತೆಗೆ ಮಾನಸಿಕ ಪರಿಸರ, ಸಾಮಾಜಿಕ ಪರಿಸರ, ರಾಜಕೀಯ ಪರಿಸರವಿದೆ, ಇವೆಲ್ಲವೂ ಕಲುಷಿತಗೊಂಡಿದೆ. ಇವೆಲ್ಲವೂ ಚೆನ್ನಾಗಿದ್ದರೆ ಪ್ರಾಕೃತಿಕ ಪರಿಸರ ಚೆನ್ನಾಗಿರುತ್ತದೆ. ಅಂದರಲ್ಲದೆ ಕೈತೋಟಗಳು, ಊಟದ ತಟ್ಟೆಗಳು, ಹಾಗಾಗಿ ಬಳ್ಳಿ ತರಕಾರಿಗಳ ಜೊತೆಗೆ ಕರಿಬೇವು, ಪಪ್ಪಾಯಿ, ಬಾಳೆಗಿಡ, ನುಗ್ಗೆ ಗಿಡಗಳನ್ನು ಬೆಳೆಸಿ ಎಂದು ಕಿವಿಮಾತು ಹೇಳಿದರು. ಈ ಥರದ ಇದು ನನಗೆ ಗಿಡ ನೆಡೋದಷ್ಟೇ ಪರಿಸರ ಕಷ್ಟ ಇದೆ. ನೀವು ಯೋಚನೆ ಮಾಡ್ತಾ ಹೋದ್ರೆ ನಿಮಗೆ ಉಳಿಯುತ್ತೆ. ಒಂದು ಕೈತೋಟ ಮಾಡಿದ್ರೆ ನೀವು ಏನು ಗಿಡ ಪಡ ಏನು ನೆಡೋಬೇಕಿಲ್ಲ. ಒಂದು ಕೈತೋಟ ಊಟ ಕೊಡುತ್ತದೆ, ಊಟದ ತಟ್ಟೆ ಅದು ಬೇಲಿಗಳಿಗೆ ಬಳ್ಳಿ ಹಬ್ಬಿಸಿದ್ರೆ ಸಾಕು. ಎಷ್ಟು ಜನ ಮಾಡ್ತೀವಿ ನಾವು ರೈತರು? ಬೇಲಿಗೆ ನಾನು ಹೇಳ್ತೀನಿ, ಆ ಬೇಲಿ ಪಕ್ಕದಲ್ಲಿ ಒಂದು 4-5 ಗುಂಡಿ ತೆಗೀರಿ, ಒಂದಷ್ಟು ಗೊಬ್ಬರ ಗೋಡು ಏನೇನು ಇರುತ್ತೆ ಅಲ್ಲ ತುಂಬ್ರಿ ಮಳೆ ಬರೋದಕ್ಕಿಂತ ಮುಂಗಾರಿಗಿಂತ ಮುಂಚೆ. ಸುಮ್ಮನೆ ಹೆಸರಿ ಬೀಜಗಳನ್ನ ಈ ಕಡೆ ಹಿಂಗೆ ಹಸ್ಬಿಟ್ಟು ಈ ಕಡೆ ಎಲ್ಲ ತುಂಬ್ರಿ ಅವು ಹುಟ್ಟುತ್ತವೆ. ಸೇದ್ ಬೇಡ ಅಂತೇಳಿ ಬೀಜ ಹಾಳು ಮಾಡ್ಕೊಳ್ಳೋ ಬೇಡ. ಕರೆಕ್ಟಾಗಿ ಒಂದಷ್ಟು ಹುಟ್ಟುತ್ತವೆ, ಒಂದಷ್ಟು ಹುಟ್ಟಲ್ಲ, ಅದೆಲ್ಲ ಬೇಡ. ಸುಮ್ಮನೆ ಹೇಳಿದೆ ನಾನು ಅಂದರೆ ಎಡಗೈಲಿ ಹಸ್ರುವೇ ಹುಟ್ಟುತ್ತವೆ. ಸುಮ್ಮನೆ ಊರಿವೆ ಹದವಾಗಿರೋಂಥ ಜಾಗ ಅವು ಯಾವು? ಬರೀ ಬಳ್ಳಿ ತರಕಾರಿ ಹಬ್ಬಿಸಿ ಇನ್ನೆಂಥ ಹಾಕಿ ಗಿಡ ನೀರು ಬೇಡ. ಚೆನ್ನಾಗಿ ನೀರು ಕುಡಿದಿರುತ್ತೆ ಅದು, ಒಳ್ಳೆ ಗುಂಡಿ ತೆಗೆದುಬಿಟ್ರೆ ಸಾಕು. ಒಂದು 1.5 ಅಡಿ 2 ಅಡಿ ಗುಂಡಿ ಅಂದರೆ ಏನು ಸಿಕ್ಕಾಪಟ್ಟೆ ಗುಂಡಲ್ಲ ಮಾಡಲ್ವಲ್ಲ ನಾವು. ಕೈತೋಟಗಳು ಎಷ್ಟಿದ್ದಾವೆ ನಮ್ಮಲ್ಲಿ? ಕೈತೋಟದ ಕ್ರಾಂತಿ ಆಗಬೇಕು. ನಾನು ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರ ಜೊತೆಲ್ಲ ಮಾತಾಡ್ತೀನಿ ನಾನು. ನಮ್ಮ ಗೆಳೆಯರು ಕರೆದ್ರೆ ಅದು ಏನು ಮಾಡೋಣ ನಡೆ, ನಾವು NSSL ಮಾಡೋದೇ ಅದು ಚಿಗುರು ಕಡ್ಡಿ ಅಂದವಲ್ಲ, ದಾಸವಾಳ, ಪಪ್ಪಾಯಿ, ಇನ್ನೊಂದು ಯಾವುದು ಬಾಳೆಕಂದು ಒಂದು ಬಾಳೆ ಮರಿ ಒಂದೊಂದು ಕೊಟ್ಕೊಂಡು ಎಲ್ಲರಿಗೂ ಆ ಊರಿನವ್ರಿಗೆಲ್ಲ ಚಿಗುರು ಕಡ್ಡಿ ಅಂದವಲ್ಲ. ಕೈತೋಟಗಳು ಎಂಥ ಖುಷಿ ಕೊಡುತ್ತೆ. ನಾನು ಮಾಡ್ತೀನಿ, ನಾನು ಮಾಡ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಸಿ ವಿಕಾಸ್ ಅವರು ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೈತೋಟ ಮಾಡಲು ಆರ್ಥಿಕ ನೆರವು ಸಿಗಲಿದೆ. ಅಲ್ಲದೆ ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲೂ ಗಿಡಗಳನ್ನು ನೆಟ್ಟು ಬೆಳೆಸಲು ಹಣ ನೀಡುತ್ತಾರೆ. ಹಾಗಂತ ಅರಳಿ ಆಲದ ಮರಗಳನ್ನೇ ನೆಡಿ ಎನ್ನುತ್ತಿಲ್ಲ. ತೇಗ, ಗಂಧ, ರಕ್ತಚಂದನ ಗಿಡಗಳನ್ನು ಬೆಳೆಸಿ ನಿಮ್ಮ ಆರ್ಥಿಕತೆಗೆ ಮೂಲವಾಗುತ್ತದೆ ಎಂದರು. ಅದೆಲ್ಲ ದುರ್ಗ ಇದಕ್ಕೆ ಸೇರುತ್ತೆ, ನಾವು ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಮಾಡ್ಬೋದು. ಮತ್ತು ಸರ್ಕಾರಿ ಜಾಗಗಳಿಲ್ಲ ನಮ್ಮಲ್ಲಿ, ಎಲ್ಲ
ಸರ್ಕಾರಿ ಜಾಗಗಳು ಕಡಿಮೆ ಇರೋದ್ರಿಂದ ಸರ್ಕಾರಿ ಜಾಗಗಳನ್ನು ನಾವು ಗಿಡಗಳನ್ನ ನೆಡೋದು ಪರಿಸರ ಬೆಳೆಸೋದು ಸಾಧ್ಯವಿಲ್ಲ. ನಮ್ಮ ನಮ್ಮ ತೋಟಗಳಲ್ಲೇ ನಾವು ಬೆಳೆಸ್ಕೋಬೋದು, ಅಥವಾ ನಮ್ಮ ತೋಟಗಳಲ್ಲಿ ಬೆಳೆಸ್ಕೊಳೋದಕ್ಕೆ ನೀವು ಯಾವುದೋ ಆಲದ ಮರ ಹಾಕಿ ಹಳ್ಳಿ ಮರ ಹಾಕಿ ಅಂತ ಅಲ್ಲ. ತೋಟದಲ್ಲಿ ಇದನ್ನು ಬೀಟೆ, ತೇಗ, ಗಂಧ, ಸಪ್ತಚಂದನ ಈ ಥರದ ಮರಗಳನ್ನೇ ಅರಣ್ಯ ಇಲಾಖೆಯವರು ಕೊಡ್ತಾರೆ. ನಿಮಗೆ ಅದು ಆದಾಯದ ಮೂಲವೂ ಆಗುತ್ತೆ, ಪರಿಸರನ ಬೆಳೆಸೋದನ್ನು ಆಗ್ತದೆ. ಅದನ್ನು ರೈತರು ಚೆನ್ನಾಗಿ ಮಾಡ್ಕೋಬೋದು. ಒಂದು ರೂಪಾಯಿಗೆ ಮೂರು ರೂಪಾಯಿಗೆಲ್ಲ ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ಕೊಡ್ತಾರೆ. ಮತ್ತು ಅದನ್ನು ಬೆಳೆಸೋದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯತಿ ಕೊಡ್ತಾರೆ. ವರ್ಷಕ್ಕೆ 300 ರೂಪಾಯಿ ಗಿಡ ಬೆಳೆಸೋದಕ್ಕೆ ಕೊಡ್ತಾರೆ. ಮತ್ತು ಸರಿ ಹೇಳಿರು, ಕೈ ತೋಟ ಬೆಳೆಸೋಣ ನಾವು ಮೊದಲು. ಸರಿ ಸರಿ ಅಂತ ಕರೆಕ್ಟ್ ಚೆನ್ನಾಗಿದೆ. ಕೈ ತೋಟ ಬೆಳೆಸೋದಕ್ಕೆ ನಮ್ಮನೆ ಹತ್ರ ಏನೋ ಕೈ ತೋಟ ಬೆಳೆಸ್ಕೊಂಡ್ರೆ ಒಂದು ಸೊಪ್ಪು ಹಾಕೋದು ಅಥವಾ ಕರ್ಬೇವಿನ ಗಿಡ ಆಗೋದು, ನಮಗೆ ಡೈಲಿ ದಿನನಿತ್ಯ ಏನು ಆಹಾರಕ್ಕೆ ಬೇಕಾಗ್ತದೋ ಅವನ್ನು ಬೆಳೆಸ್ಕೊಳೋದಕ್ಕೇ ಸರ್ಕಾರಿಂದ ದುಡ್ಡು ಕೊಡ್ತಾರೆ. 2,550 ರೂಪಾಯಿ ಕೈ ತೋಟ ಮಾಡ್ಕೊಂಡು ಉದ್ಯೋಗ ಖಾತ್ರಿ ಯೋಜನೆ ಬರ್ತದೆ. ತಾಲೂಕು ಕೃಷಿ ಅಧಿಕಾರಿ ಯೋಗೇಶ್, ವಲಯದ ಮೇಲ್ವಿಚಾರಕಿ ಚೈತ್ರ, ಸೇವಾ ಪ್ರತಿನಿಧಿ ಲೋಕೇಶ್, ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಹಾಗೂ ಉಪಾಧ್ಯಕ್ಷ ಮಂಜುನಾಥ್ ಉಪಸ್ಥಿತರಿದ್ದರು. ಕಿರಣ್, ಅಮೋಕ್ ಟಿವಿ, ಹುಳಿಯಾರು. ಕೊಲ್ಲಾಪುರದಿಂದ ತಮಿಳುನಾಡಿಗೆ ಒಂಟೆಗಳನ್ನು ಸಾಗಿಸಲಾಗುತ್ತಿತ್ತು. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 9 ಒಂಟೆಗಳನ್ನು ಕ್ಯಾತ್ಸಂದ್ರ ಪೊಲೀಸರು ರಕ್ಷಿಸಿದ್ದಾರೆ. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 9 ಒಂಟೆಗಳನ್ನು ಕ್ಯಾತ್ಸಂದ್ರ ಪೊಲೀಸರು ರಕ್ಷಿಸಿದ್ದಾರೆ. ಕೊಲ್ಲಾಪುರದಿಂದ ತಮಿಳುನಾಡಿಗೆ 9 ಒಂಟೆಗಳನ್ನು ಸಾಗಿಸಲಾಗುತ್ತಿತ್ತು. ಸಾರ್ವಜನಿಕರ ಮಾಹಿತಿ ಆಧರಿಸಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡಿದ್ದು, ಈ ಸಂದರ್ಭದಲ್ಲಿ ಕ್ಯಾಂಟರ್ನಲ್ಲಿ 9 ಒಂಟೆಗಳನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ರಾಮ್ಬಾಯ್ ಸಾಬ್, ಅಭಿಜಿತ್, ರವೀಂದ್ರ, ಅನಿಲ್ ಎಂಬ 4 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರ ವಿರುದ್ಧ ಕರ್ನಾಟಕ ಪ್ರಾಣಿ ಬಲಿಯನ್ನು ತಡೆಗಟ್ಟುವ ಅಧಿನಿಯಮ 2020 ಮತ್ತು ನಿಯಮಗಳು, ಪ್ರಾಣಿ ಹಿಂಸೆ ತಡೆಗಟ್ಟುವ ಅಧಿನಿಯಮ, ಕೇಂದ್ರ ಮೋಟಾರು ವಾಹನ ನಿಯಮಗಳು, ಪ್ರಾಣಿಗಳ ಅಕ್ರಮ ಸಾಗಣೆ ಕಾಯ್ದೆ ಅಧಿನಿಯಮದ ಪ್ರಕಾರ ಪ್ರಕರಣವನ್ನು ದಾಖಲಿಸಲಾಗಿದೆ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.